ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಗುಪ್ತ ನವರಾತ್ರಿಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಕ್ಷಮೆ ಕೇಳ್ತೇನೆ ಯಾಕೆ ಅಂತಂದರೆ ಈ ಗುಪ್ತ ನವರಾತ್ರಿ ಪ್ರಾರಂಭವಾಗಿರುವುದು ಫೆಬ್ರವರಿ ಎರಡನೇ ತಾರೀಕು ಪ್ರಾರಂಭವಾಗಿದೆ ಆದರೆ ನಾನು ನಿಮಗೆ ಸ್ವಲ್ಪ ನಿಧಾನವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಇದರ ಜೊತೆಯಲ್ಲಿ ನನಗೆ ಕೆಲವೊಬ್ಬರು ವ್ಯೂವರ್ಸ್ ಕೂಡ ಮೆಸೇಜ್ ಮಾಡಿದರು ಗುಪ್ತ ನವರಾತ್ರಿಯ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಹಾಗಾಗಿ ಇವತ್ತು ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇದು ನಮಗೆ ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದರೆ ಗುಪ್ತ ನವರಾತ್ರಿಯಲ್ಲಿ ವರ್ಷಕ್ಕೆ ಎರಡು ಬಾರಿ ಬರುತ್ತದೆ ಅದರಲ್ಲಿ ನಮಗೆ ಇದು ವರ್ಷದ ಮೊದಲ ಗುಪ್ತ ನವರಾತ್ರಿ ಈ ಮಾಸದಲ್ಲಿ ಬರುವಂಥದ್ದು ಇದು ಫೆಬ್ರವರಿ ನಮಗೆ ಎರಡನೇ ತಾರೀಕು ಪ್ರಾರಂಭವಾಗಲಿದೆ ಈಗಾಗಲೇ ಪ್ರಾರಂಭವಾಗಿದೆ ಹಾಗೆಯೇ ಎರಡನೇ ತಾರೀಕು ಪ್ರಾರಂಭವಾಗಿ ನಮಗೆ ಫೆಬ್ರವರಿ ಹತ್ತನೇ ತಾರೀಕಿಗೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಈ ಗುಪ್ತ ನವರಾತ್ರಿಯು ಹೆಸರಿನಲ್ಲಿ ಇರುವಂತೆಯೇ ಯಾರತ್ರನೂ ಕೂಡ ನಾವು ಇದನ್ನು ಶೇರ್ ಹಾಗಿಲ್ಲ ಹಾಗೇನೇ ನಾವು ಈ ಒಂದು ಪೂಜೆ ಮಾಡ್ತಾ ಇದ್ದೀವಿ ಅಂಥೇಳಿ ಕೂಡ ನೀವು ಯಾರತ್ರನೂ ಕೂಡ ಹೇಳ್ಕೋಬಾರ್ದು ಆ ರೀತಿಯಾಗಿ ನೀವು ಈ ಒಂದು ಗುಪ್ತ ನವರಾತ್ರಿಯ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಈ ಗುಪ್ತ ನವರಾತ್ರಿಯಲ್ಲಿ ಒಂಬತ್ತು ದುರ್ಗೆಯರನ್ನು ನಾವು ಪೂಜೆ ಮಾಡ್ತೇವೆ ಅಂತಂದರೆ ಮಾ ಮಾತೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಹಾಗೆ ಚಂದ್ರಘಂಠ ಕೂಷ್ಮಾಂಡಿನಿ ದೇವಿ ಹಾಗೆ ಸ್ಕಂದ ಮಾತೆ ಕಾತ್ಯಾಯಿನಿ ಕಾ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಒಂಬತ್ತು ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೇವೆ ನೋಡಿ ಈ ಬಾರಿ ಮಾಘ ಮಾಸದಲ್ಲಿ ಗುಪ್ತ ನವರಾತ್ರಿ ನಮಗೆ ಫೆಬ್ರವರಿ ಎರಡನೇ ದಿನದಿಂದ ಪ್ರಾರಂಭವಾಗಿರುವುದು ಈ ನವರಾತ್ರಿಯಲ್ಲಿ ನಮಗೆ ಎರಡನೇ ತಿಥಿಯು ಕ್ಷೀಣಿಸಿರೋದ್ರಿಂದ ನಾವು ಒಂದೇ ದಿನ ಸಹ ಅಂದರೆ ಫೆಬ್ರವರಿ ಎರಡನೇ ದಿನದಿಂದಲೇ ನಾವು ಇಬ್ಬರು ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಶೈಲಪುತ್ರಿ ಬ್ರಹ್ಮಚಾರಣಿಯ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೇವೆ ಈಗಾಗಲೇ ಅದು ನಮಗೆ ಮುಗಿದೋಗಿರೋದ್ರಿಂದ ನೀವು ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಒಂದು ಪಿರಿಯಡ್ಸ್ ಎಲ್ಲ ನೋಡಿಕೊಂಡು ಹಾಗೆಯೇ ಕೊನೆಯಲ್ಲಿ ನೀವು ಐದು ದಿವಸ ಮಾಡ್ಬೋದು ಮೂರು ದಿವಸ ಮಾಡ್ಬೋದು ಈ ರೀತಿಯಾಗಿ ನೀವು ಪೂಜೆ ಮಾಡ್ಬೋದು ನೀವು ಕಳಸವನ್ನು ಯಾವ ಸಮಯದಲ್ಲಿ ಪ್ರತಿಷ್ಠಾ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅನ್ನುವುದಾದರೆ ನೀವು ಬೆಳಗ್ಗೆ ಆದಷ್ಟು ಮಾರ್ನಿಂಗ್ ನೀವು ಒಂದು ಏಯ್ಟ್ ತರ್ಟಿ ಒಳಗೆನೇ ನೀವು ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ಕೂಡ ಕಾಲ ನೋಡ್ಕೋಬೇಕಾಗುತ್ತೆ ನೀವು ಎಂದು ಪ್ರಾರಂಭ ಮಾಡ್ತೀರೋ ಅಂದಿನ ದಿನದಲ್ಲಿ ದಿನದಂದು ನೀವು ಕಾಲ ನೋಡಿಕೊಂಡು ಅದರ ನಂತರ ನೀವು ಬೆಳಗ್ಗೆ ಆದಷ್ಟು ಬೇಗ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಮುಖ್ಯವಾಗಿ ನೀವು ಮಾಡ್ಕೋಬೇಕಾಗಿರುವಂಥದ್ದು ಅಂತ ಏನು ಅಂತ ಈಗ ನಮಗೆ ಮಾಸ ಆಗಿರೋದ್ರಿಂದ ಆದಷ್ಟು ಅರ್ಲಿ ಮಾರ್ನಿಂಗ್ ನಾವು ಎದ್ದು ಮನೆಯನ್ನು ಶುದ್ಧಿ ಮಾಡಿಕೊಂಡು ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಅಖಂಡ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ನೀವು ಎಷ್ಟು ದಿವಸ ಮಾಡ್ತೀರೋ ಅಷ್ಟು ದಿವಸವೂ ಕೂಡ ಅಖಂಡ ದೀಪಾರಾಧನೆ ಮಾಡಬೇಕು ಅದರಲ್ಲಿ ನೀವು ಕೆಲವೊಂದು ನಿಯಮಗಳನ್ನು ಕೂಡ ಪಾಲನೆ ಮಾಡಬೇಕಾಗುತ್ತೆ ಬ್ರಹ್ಮಚಾರ ಆಚಾರ್ಯ ಪಾಲನೆ ಮಾಡಬೇಕಾಗುತ್ತೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ವೆಜ್ ಮಾಡೋ ಹಾಗಿಲ್ಲ ಹೊರಗಿಂದನೂ ಕೂಡ ತಂದು ತಿನ್ನೋ ಹಾಗಿಲ್ಲ ಒಂಬತ್ತು ದಿವಸ ನಿಮಗೆ ನವರಾತ್ರಿ ಹಬ್ಬದಲ್ಲಿ ನಾನು ಯಾವ ರೀತಿ ನಿಮಗೆ ತಿಳಿಸ್ಕೊಟ್ಟಿದ್ನೋ ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಯಾವ ರೀತಿ ಅಖಂಡ ದೀಪಾರಾಧನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನೋ ಅದೇ ರೀತಿಯಲ್ಲಿ ನೀವು ಈ ಗುಪ್ತ ನವರಾತ್ರಿಯಲ್ಲೂ ಕೂಡ ಆಚರಣೆ ಮಾಡಬೇಕಾಗುತ್ತದೆ ಆದರೆ ಈ ಒಂದು ಆಚರಣೆ ನೀವು ಯಾರ ಹತ್ರನೂ ಕೂಡ ಹೇಳ್ಕೊಳಾಗಿಲ್ಲ ನಾನು ಇದು ಮಾಡ್ತಾ ಇದ್ದೀನಿ ಹೇಳಿ ನೀವೇನೂ ಆದಷ್ಟು ನೀವು ಗುಪ್ತವಾಗಿ ನೀವು ಈ ಒಂದು ನವರಾತ್ರಿ ಹಬ್ಬವನ್ನು ನೀವು ಆಚರಣೆ ಮಾಡಿದ್ದೇ ಆದಲ್ಲಿ ನಿಮಗೆ ಹೆಚ್ಚಿನ ಫಲ ಸಿಗುತ್ತದೆ ಇದರಿಂದ ನೀವು ಯಾರ ಹತ್ರ ಶೇರ್ ಮಾಡಿದಾಗ ನಿಮಗೆ ಅದರಲ್ಲಿ ಫಲಗಳು ಹೆಚ್ಚಾಗಿ ಸಿಗೋದಿಲ್ಲ ಇದರ ಒಂದು ಇದರ ಜೊತೆಯಲ್ಲಿ ಈ ಒಂದು ನವರಾತ್ರಿ ನೀವು ಮಾಡ್ತಾ ಇದ್ದೀರಿ ಅನ್ನೋದಾದರೆ ನೀವು ಆದಷ್ಟು ಕೆಂಪು ಮತ್ತು ಹಳದಿ ಬಟ್ಟೆಯನ್ನು ಧರಿಸ್ಬೋದು ಹಾಗೆಯೇ ಇದರಲ್ಲಿ ನೀವು ಈ ಒಂದು ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಯಾರತ್ರ ಕೂಡ ಯಾವುದೋ ಒಂದು ಕೆಟ್ಟು ಮಾತುಗಳನ್ನು ನೀವು ಕೂಡ ಏಳು ಅನ್ನ ಅವ್ರ ಹತ್ರ ಏಳ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರಿಗೂ ಕೂಡ ತೊಂದರೆ ಕೊಡೋದಕ್ಕೆ ಹೋಗಬೇಡಿ ಒಳ್ಳೆಯ ರೀತಿಯಲ್ಲಿ ನೀವು ಒಂದು ಅನುಕರಣೆ ಮಾಡ್ತಾ ಬನ್ನಿ ಗುಪ್ತ ನವರಾತ್ರಿಯಲ್ಲಿ ಆಮೇಲೆ ಅಷ್ಟು ದಿವಸ ಈಗ ಒಂಬತ್ತು ದಿವಸ ನೀವು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ನೀವು ತ್ಯಜಿಸಬೇಕಾಗುತ್ತೆ ಈಗಾಗಲೇ ನಿಮಗೆ ತ್ರೀ ಡೇಸ್ ಕಳೆದೋಗ್ಬಿಟ್ಟಿದೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ನೀವು ಸಂಜೆನೂ ಕೂಡ ಪೂಜೆ ಮಾಡ್ಕೋಬೋದು ಹಾಗೆ ನೀವು ಮಾರ್ನಿಂಗ್ ಕಳಸ ಸ್ಥಾಪನೆ ಮಾಡ್ಕೋಬೋದು ಈಗ ಗುಪ್ತ ನವರಾತ್ರಿಯಲ್ಲಿ ಪೂಜೆಯನ್ನು ಯಾರಿಗೂ ನಾವು ಕಾಣದಂತೆ ಇದನ್ನು ನಾವು ರಾತ್ರಿ ಸಮಯದಲ್ಲಿ ಮಾಡಬೇಕಾಗುತ್ತೆ ಹಾಗಾಗಿ ನೀವು ರಾತ್ರಿ ಹೊತ್ತು ಕೂಡ ನೀವು ಅಂದರೆ ದೀಪಾರಾಧನೆ ಮಾಡೋದಾಗಲಿ ಒಂದು ವಿಶೇಷವಾಗಿ ನೀವು ಇನ್ನೊಂದು ನಿಮಗೆ ಮಾಹಿತಿ ಕೊಡಬೇಕು ಏನು ಅಂತಂದರೆ ಈ ಒಂದು ನವರಾತ್ರಿ ಹಬ್ಬದಲ್ಲಿ ಆದಷ್ಟು ದುರ್ಗಾ ಕವಚ ದುರ್ಗಾ ಸಪ್ತಶತಿ ದೇವಿ ಮಹಾತ್ಮೆಯನ್ನು ಓದೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಆದಷ್ಟು ಪಾರಾಯಣ ಮಾಡಿಕೊಳ್ಳಿ ನಿಮ್ಮ ಮನಸ್ಸಿನ ಕಷ್ಟಗಳನ್ನು ಹೇಳ್ಕೊಂಡು ಯಾರಿಗೂ ತಿಳಿಯದಂತೆ ನೀವು ಈ ಒಂದು ಗುಪ್ತ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿ ನಿಮ್ಮ ಸಂಕಲ್ಪವು ಕೂಡ ಬೇಗನೆ ಈಡೇರುತ್ತೆ ಸಾಮಾನ್ಯವಾಗಿ ಗುಪ್ತ ನವರಾತ್ರಿಯನ್ನು ಯಾರು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆಮೇಲೆ ತಂತ್ರ ಮಂತ್ರಗಳು ಮಾಡಬೇಕು ಅಂದ್ಕೊಂಡಿರ್ತಾರೆ ಅಂಥವರು ಈ ಒಂದು ಗುಪ್ತ ನವರಾತ್ರಿಯನ್ನು ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಮನ್ ಮನಸ್ಸಿನಲ್ಲಿ ಏನಾದರೂ ಒಂದು ನಿಮ್ಮ ಒಂದು ಬಯಕೆ ಇತ್ತು ಅಂದರೆ ನಿಮ್ಮಲ್ಲಿ ಒಂದು ಖುಷಿ ಅಂದರೆ ಏನಾದರೂ ಒಂದು ಸಂಕಲ್ಪ ಈಡೇರಬೇಕು ತುಂಬ ಇದ್ದೀವಿ ಅನ್ನೋರು ಈ ಒಂದು ಗುಪ್ತ ನವರಾತ್ರಿಯನ್ನು ನೀವು ಆಚರಣೆ ಮಾಡಿ ನಿಮ್ಮ ಸಂಕಲ್ಪವು ಕೂಡ ಬೇಗನೆ ಈಡೇರಲಿ ನೋಡಿ ಗುಪ್ತ ನವರಾತ್ರಿಯಲ್ಲಿ ನಿಮ್ಗೆ ಇನ್ನೂ ಸರಳವಾಗಿ ನಾನು ತಿಳಿಸ್ಕೊಡ್ಬೇಕು ಅನ್ನೋದಾದರೆ ಒಂದು ಕಳಸ ಸ್ಥಾಪನೆ ಎರಡನೇದು ಅಖಂಡ ದೀಪಾರಾಧನೆ ಮೂರನೆಯದು ವಿಶೇಷವಾಗಿ ನೀವು ಅಮ್ಮನವ್ರಿಗೆ ಇಷ್ಟವಾದಂಥ ಪ್ರಸಾದಗಳು ಅಂದರೆ ಹೆಸರುಬೇಳೆ ಕೋಸಂಬರಿ ಬೆಲ್ಲದ ಅನ್ನ ಕ್ಷೀರ ಅನ್ನ ಮೊಸರ ಅನ್ನ ಕೇಸರಿ ಬಾತ್ ಈ ರೀತಿಯಾಗಿ ನೀವು ದಿನನಿತ್ಯ ಒಂದೊಂದು ಪ್ರಸಾದವನ್ನು ಮಾಡಿಕೊಂಡು ದೀಪಾರಾಧನೆ ಮಾಡಬೇಕಾಗುತ್ತೆ ಹಾಗೆ ದುರ್ಗಾ ಕವಚ ದುರ್ಗಾ ಸಪ್ತಶತಿ ದೇವಿ ಮಹಾತ್ಮೆ ಇದಿಷ್ಟು ನೀವು ಪಾಲನೆ ಮಾಡಬೇಕಾಗುತ್ತೆ ಅದರ ಜೊತೆಯಲ್ಲಿ ನೀವು ಈ ಒಂದು ನವರಾತ್ರಿ ಹಬ್ಬದಲ್ಲಿ ನೀವು ಒಂದು ವಿಶೇಷವಾಗಿ ಕೆಲವೊಂದು ವಸ್ತುಗಳನ್ನು ಕೂಡ ನೀವು ಮನೆಗೆ ತರೋದರಿಂದ ನಿಮ್ಮ ಮನೆಗೆ ಲಕ್ಷ್ಮಿಯ ಒಂದು ಸಂಪತ್ತು ಕೂಡ ಅಭಿವೃದ್ಧಿ ಆಗುತ್ತೆ ಬನ್ನಿ ಆ ವಸ್ತುಗಳನ್ನ ಏನು ಅಂತೇಳಿ ಇವತ್ತು ನಾನು ನಿಮಗೆ ವಿಶೇಷವಾಗಿ ತಿಳಿಸ್ಕೊಡ್ತೇನೆ ನೋಡಿ ನಿಮಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ನಿಮಗೆ ತುಂಬ ಸರಿ ತಿಳಿಸ್ಕೊಟ್ಟಿದ್ದೇನೆ ಶ್ರೀಚಕ್ರ ಆಗಿರ್ಬೋದು ಹಾಗೆಯೇ ಶ್ರೀಚಕ್ರದ ಜೊತೆಯಲ್ಲಿ ಒಂದು ನೀವು ಏನಾದರೂ ಶ್ರೀಯಂತ್ರವನ್ನು ತೆಗೆದುಕೋಬೇಕು ಆಮೇಲೆ ಬೆಳ್ಳಿಯ ವಸ್ತುಗಳನ್ನು ನೀವು ತೆಗೆದುಕೋಬೇಕು ಅನ್ನೋದಾದರೆ ನಾಣ್ಯಗಳಾಗಿರ್ಬೋದು ಹಾಗೆ ಆನೆ ತ್ರಿಶೂಲ ಆಮೇಲೆ ಬಿಲ್ವ ಪತ್ರೆ ಬೆಳ್ಳಿಯ ಬಿಲ್ವ ಪತ್ರನೂ ಕೂಡ ಸಿಗುತ್ತೆ ಹಾಗೆ ಪಂಚಲದ್ದು ಕೂಡ ಸಿಗುತ್ತೆ ಆ ರೀತಿಯಾಗಿ ತೆಗೆದುಕೊಬೋದು ಆಮೇಲೆ ಕಮಲ ಸ್ವಸ್ತಿಕ್ ಆಮೇಲೆ ನೀವೇನಾದರೂ ಕಳಸ ತೆಗೆದುಕೋಬೇಕು ದೀಪಗಳು ಕಾಮಾಕ್ಷಿ ದೀಪ ತೆಗೆದುಕೋಬೇಕು ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಈ ಒಂದು ನವರಾತ್ರಿಯಲ್ಲಿ ನೀವು ಈ ದೀಪವನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮಲ್ಲಿ ಒಂದು ಯಶಸ್ಸು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ಅಮ್ಮನವರ ಪಾದಗಳಾಗಿರ್ಬೋದು ಆಮೇಲೆ ನಾವು ಮುಂದೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂತ ಕಮಲದ ಬೀಜಗಳು ಶ್ರೀಚಕ್ರ ಆಮೇಲೆ ಶ್ರೀಫಲ ಅದರ ಜೊತೆಯಲ್ಲಿ ನಾವು ಒಂದು ಗೋಮತಿ ಚಕ್ರಗಳು ಹೀಗೆನೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಏನೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೇನೋ ಅಷ್ಟೆಲ್ಲ ವಸ್ತುಗಳನ್ನು ನೀವು ಈ ಒಂದು ಸಮಯದಲ್ಲಿ ತೆಗೆದುಕೋಬಹುದು ಈ ರೀತಿಯಾಗಿ ನೀವು ಒಂದು ಗುಪ್ತ ನವರಾತ್ರಿಯಲ್ಲಿ ನೀವು ಒಂದು ವಸ್ತುಗಳನ್ನು ತೆಗೆದುಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ಹೆಚ್ಚಾಗಿ ನಮಗೆ ಒಂದು ಆಶೀರ್ವಾದ ಮಾಡ್ತಾರೆ ಜೊತೆಲಿ ವರ್ಷವಿಡೀ ಸಂಪತ್ತು ಮತ್ತು ಸಮೃದ್ಧಿಗೆ ಯಾವುದೇ ರೀತಿಯ ಕೊರತೆ ಆಗೋದಿಲ್ಲ ಹಾಗೆಯೇ ಈ ಗುಪ್ತ ನವರಾತ್ರಿಯಲ್ಲಿ ಯಾರೆಲ್ಲ ಲಕ್ಷ್ಮಿಯ ಫೋಟೋವನ್ನು ತೆಗೆದುಕೋಬೇಕು ಅಂತ ಅನ್ಕೊಂಡಿರ್ತೀರ ಲಕ್ಷ್ಮಿಯ ಒಂದು ಫೋಟೋವನ್ನು ತೆಗೆದುಕೊಂಡ್ಬರ್ಬೋದು ಫೋಟೋ ಆಗಿರ್ಬೋದು ಅಥವಾ ವಿಗ್ರಹ ಆಗಿರ್ಬೋದು ಅಥವಾ ಕೆಲವೊಬ್ಬರು ಕೇಳ್ತಾ ಇರ್ತಾರೆ ನಾವು ದುರ್ಗಾ ಮಾತೆಯ ಫೋಟೋವನ್ನು ಇಟ್ಕೋಬೋದಾ ಅಂತ ಹೇಳಿ ನೀವು ಚ ಒಂದು ಚಾಮುಂಡೇಶ್ವರಿ ಫೋಟೋವನ್ನು ಕೂಡ ನೀವು ತೆಗೆದುಕೋಬೇಕು ಅನ್ನುವುದಾದರೆ ನೀವು ಲಕ್ಷ್ಮಿಯ ಫೋಟೋ ಹೇಗಿರಬೇಕು ಅನ್ನೋದಾದರೆ ಲಕ್ಷ್ಮೀ ಅಮ್ಮನವರ ಫೋಟೋ ಆಗಿರ್ಬೋದು ಅಥವಾ ವಿಗ್ರಹ ಆಗಿರ್ಬೋದು ಅದು ಏನಪ್ಪ ಅಂತಂದ್ರೆ ಕಮಲದ ಮೇಲೆ ಕುತ್ಕೊಂಡಿರಬೇಕು ನಿಂತ್ ನಿಂತ್ಕೊಂಡಿರಬಾರ್ದು ಕುಳಿತುಕೊಂಡಿರ್ಬೇಕು ಹಾಗೆ ಲಕ್ಷ್ಮಿಯ ಕೈಯಿಂದ ಹಣವು ಕೆಳಗೆ ಬೀಳ್ತಾ ಇರೋ ಥರ ನೀವು ಫೋಟೋವನ್ನು ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ನಿಂತಿರೋ ಫೋಟೋ ನೀವು ತೆಗೆದುಕೊಂಡಿದ್ರೆ ಅದು ಅಶುಭಕರವಾಗಿರುತ್ತದೆ ನೀವು ಅಷ್ಟಲಕ್ಷ್ಮಿಯ ಫೋಟೋವನ್ನು ಕೂಡ ನೀವು ತೆಗೆದುಕೋಬಹುದು ಆಮೇಲೆ ಈಗ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇಲ್ ಇಲ್ಲದೆ ಹೋದರೆ ಅಥವಾ ನೀವು ಹೊಸದಾಗಿ ಗಿಡವನ್ನು ಹಾಕಬೇಕು ಅನ್ನುವುದಾದರೆ ಈ ಒಂದು ನವರಾತ್ರಿಯಲ್ಲಿ ನೀವು ಹೊಸದ ಗಿಡ ಗಿಡಗಳನ್ನು ತೆಗೆದುಕೊಂಡು ಬಂದು ಕೂಡ ನೀವು ಹಾಕೋದ್ರಿಂದ ನವರಾತ್ರಿ ಸಮಯದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಏನು ಅಂತ ಅಂದರೆ ಒಂದು ನೆನಪಲ್ಲಿ ಇಟ್ಕೋಬೇಕು ಭಾನುವಾರ ಒಂದು ನಾವು ತುಳಸಿ ಗಿಡವನ್ನು ಹಾಕೋದಾಗಲಿ ಅಥವಾ ಕೀಳೋದಾಗ್ಲಿ ಮಾಡಬಾರ್ದು ಬೇರೆ ದಿವಸದಲ್ಲಿ ನೀವು ತೆಗೆದುಕೊಂಡು ಬಂದು ಒಂದು ಬೆಳಗಿನ ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ನೀವು ಆ ತುಳಸಿ ಗಿಡವನ್ನು ಹಾಕಿಬಿಟ್ಟು ತುಳಸಿ ಗಿಡದ ಹತ್ರ ನೀವು ನವರಾತ್ರಿ ಮುಗಿಯೋವರೆಗೂ ಒಂದು ತುಪ್ಪದ ದೀಪವನ್ನು ಹಚ್ಚಿಡಿ ನಿಮಗೆ ತುಂಬಾ ಶುಭಕರವಾಗಿರುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಗುಪ್ತ ನವರಾತ್ರಿ ನಮಗೆ ಫೆಬ್ರವರಿ ಎರಡನೇ ತಾರೀಕು ಪ್ರಾರಂಭವಾಗಿದೆ ಹಾಗೆ ಫೆಬ್ರವರಿ ಹತ್ತನೇ ತಾರೀಕು ನಮಗೆ ಮುಕ್ತಾಯವಾಗುತ್ತದೆ ನಾವು ಈಗ ಕಳಸವನ್ನು ಇಟ್ಟು ಪೂಜೆ ಮಾಡ್ಕೋಬೋದು ಅಥವಾ ನಾವು ಕಳಸವನ್ನು ಇಡೋದಿಲ್ಲ ನಾವು ಜಸ್ಟ್ ಫೋಟೋವನ್ನು ಅಥವಾ ವಿಗ್ರಹವನ್ನು ಅಷ್ಟೇ ಇಟ್ಟು ನಾವು ಪೂಜೆ ಮಾಡ್ತೀವಿ ಅಂದರೂ ಪರವಾಗಿಲ್ಲ ಇಟ್ಟು ಪೂಜೆ ಮಾಡ್ಬೋದು ಅಖಂಡ ದೀಪಾರಾಧನೆ ಮಾಡೋದನ್ನು ಮರಿಬೇಡಿ ಯಾಕಂದ್ರೆ ಅಖಂಡ ದೀಪ ದೀಪಾರಾಧನೆ ನಾವು ಮನೆಯಲ್ಲಿ ಮಾಡಿದಷ್ಟು ಮನೆಯಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಹೆಚ್ಚಾಗಿದ್ದಷ್ಟು ಅದು ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮಲ್ಲೇ ಒಂದು ನೀವು ಕೆಲವೊಂದು ನೀವೇ ನೋಡ್ತಾ ಹೋಗ್ತೀರಾ ಅದರ ಬದಲಾವಣೆಗಳು ಈ ಒಂದು ಒಂದು ನವರಾತ್ರಿಯಲ್ಲಿ ಈಗಾಗಲೇ ನಿಮಗೆ ತಿಳಿಸಿದಾಗ ಯಾರ ಯಾರತ್ರನೂ ಕೂಡ ನೀವು ಈ ಒಂದು ಪೂಜೆ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಗುಪ್ತವಾಗಿ ಈ ಒಂದು ಪೂಜೆಯನ್ನು ನೀವು ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೋಬೇಕು ಮೊದಲು ನೀವು ಆ ಒಂದು ಕಳಸ ಇಡಬೇಕಾದ್ರೆ ಮೊದಲು ಗಣೇಶನ ಪೂಜೆ ಅದರ ನಂತರ ನಾವು ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ನವದುರ್ಗಿಯರ ಪೂಜೆಯನ್ನು ಮಾಡಬೇಕಾಗುತ್ತೆ ಇದಿಷ್ಟು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಹಾಗೆ ಇದನ್ನು ನಾವು ಯಾವಾಗ ವಿಸರ್ಜನೆ ಮಾಡಬೇಕು ಅನ್ನೋದಾದರೆ ನಾವು ನಮಗೆ ಗುರುವಾರ ಹತ್ತನೇ ತಾರೀಕು ಬಂದಿದೆ ಹಾಗಾಗಿ ನಾವು ಅವತ್ತು ನೈಟ್ ಅಂದರೆ ರಾತ್ರಿ ನಾವು ಪೂಜೆಲ್ಲ ಆದ ಮೇಲೆ ಕೆಂಪು ಆರತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ಲ ಕೆಂಪು ಆರತಿಗೆ ಸ್ವಲ್ಪ ನೀರಿಗೆ ನೀವು ಅರಿಶಿಣ ಕುಂಕುಮವನ್ನು ಹಾಕಿ ಕೆಂಪು ನೀರನ್ನು ಮಾಡಿಕೊಂಡು ಎರಡು ತುಪ್ಪದ ಬತ್ತಿಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಇಟ್ಬಿಟ್ಟು ಅಮ್ಮನವರಿಗೆ ಬೆಳಗ್ಗೆ ಅದರ ನಂತರ ನೀವು ಕಳಸವನ್ನು ಸ್ವಲ್ಪ ಕದಲಿಸಿ ಬಿಡಿ ಅದರ ನಂತರ ನೆಕ್ಸ್ಟ್ ಡೇ ನೀವು ಫ್ರೈಡೇ ಅದ್ರ ನೆಕ್ಸ್ಟ್ ಡೇನೇ ನಮಗೆ ಶುಕ್ರವಾರ ಬರೋದರಿಂದ ನೀವು ಕಳಸವನ್ನು ವಿಸರ್ಜನೆ ಮಾಡ್ಬೋದು ಯಾಕಂದರೆ ನಾವು ಗುರುವಾರನೇ ಕಳಸವನ್ನು ನಾವು ಅಲುಗಾಡಿಸಿ ಸ್ವಲ್ಪ ವಿಸರ್ಜನೆ ಮಾಡಿರ್ತೀವಿ ಹಾಗಾಗಿ ನಾವು ಶುಕ್ರವಾರ ನಾವು ಪ್ರತಿಯೊಂದು ವಸ್ತು ವಸ್ತುಗಳನ್ನು ತೆಗೆದು ಆ ಕಳಸದ ನೀರನ್ನು ನೀವು ಆದಷ್ಟು ನೀವು ಪೂಜೆ ಮಾಡಿರ್ತೀರಿ ಒಂದು ಐದು ದಿವಸ ಮೂರು ದಿವಸ ಒಂಬತ್ತು ದಿವಸ ಈ ರೀತಿಯಾಗಿ ನೀವು ನವರಾತ್ರಿ ಹಬ್ಬನ ಆಚರಣೆ ಮಾಡಿರ್ತೀರಿ ಅದಕ್ಕೊಂದು ಶಕ್ತಿ ಇರುತ್ತೆ ಹಾಗಾಗಿ ನೀವು ಆ ಕಳಸದ ನೀರನ್ನು ನೀವು ಮನೆ ಒಳಗೆಲ್ಲ ಪ್ರೋಕ್ಷಣೆ ಮಾಡಿ ಉಳಿದಿರುವಂಥ ನೀರನ್ನು ನೀವು ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ತುಳಸಿ ಗಿಡಗಳಿಗೆ ಹಾಕ್ಬೋದು ಹಾಗೆ ಕಳಸದಲ್ಲಿ ನೀವು ಹಾಕಿರುವಂಥ ಅರಿಶಿಣ ಕೊಂಬೆಯಿಂದ ನೀವು ಮಾಂಗಲ್ಯ ಮಾಡಿದರೆ ಅದನ್ನು ಕೂಡ ನೀವು ಗಿಡಗಳಿಗೆ ಹಾಕ್ಬೋದು ಆದರೆ ಯಾವುದೇ ಕಾರಣಕ್ಕೂ ಯಾರೋ ಅಂದರೆ ಓಡಾಡೋ ಜಾಗದಲ್ಲಿ ಹಾಕೋದಕ್ಕೆ ಹೋಗಬೇಡಿ ಹರಿಯೋ ನೀರಿತ್ತು ಅಂತಂದರೆ ತುಂಬಾ ಒಳ್ಳೆಯದು ನೀವು ಪ್ರತಿಯೊಂದು ವಸ್ತುಗಳನ್ನು ಹೂ ಆಗಿರ್ಬೋದು ಒಂದು ಗೆಜ್ಜೆ ವಸ್ತ್ರ ಆಗಿರ್ಬೋದು ಪ್ರತಿಯೊಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನೀವು ಹರಿಯೋ ನೀರು ಇಲ್ಲ ಬಾವಿಗೆ ಹಾಕಿದ್ರೆ ಇನ್ನೂ ಒಳ್ಳೆಯದು ಆ ರೀತಿಯಾಗಿ ನೀವು ಒಂದು ಕಳಸವನ್ನು ವಿಸರ್ಜನೆ ಮಾಡ್ಬೋದು ಕಳಸ ವಿಸರ್ಜನೆ ಮಾಡೋದಕ್ಕೂ ಮುಂಚೆ ನಾವು ಮೊದಲು ಒಂದು ಪ್ರಸಾದವನ್ನು ಮಾಡಿ ಅದರ ನಂತರ ನಾವು ಕಳಸವನ್ನು ವಿಸರ್ಜನೆ ಮಾಡಬೇಕು ಇದಿಷ್ಟು ನೀವು ನವರಾತ್ರಿ ಹಬ್ಬದಲ್ಲಿ ಆಚರಣೆ ಮಾಡಬೇಕಾಗಿರೋದು ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಾನು ನವರಾತ್ರಿ ಹಬ್ಬದ ಸಮಯದಲ್ಲಿ ನಾನು ಕಳಸ ಸ್ಥಾಪನೆಯಿಂದ ಹಿಡಿದು ಅಖಂಡ ದೀಪಾರಾಧನೆ ಕಳಸ ವಿಸರ್ಜನೆ ಹೀಗೆ ನಾನು ನವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಅದರ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿ ಕೂಡ ಸಿಗ್ತದೆ ಹಾಗೆ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಖಂಡಿತ ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಅದರ ಜೊತೆಯಲ್ಲಿ ಈ ಒಂದು ಗುಪ್ತ ನವರಾತ್ರಿಯಲ್ಲಿ ಏನೆಲ್ಲ ವಸ್ತುಗಳನ್ನು ನೀವು ತೆಗೆದುಕೋಬೋದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ನೀವೇನಾದರೂ ತೆಗೆದುಕೋಬೇಕು ಅಂತ ಅಂದ್ಕೊಂಡಿದ್ರೆ ವಿಗ್ರಹ ಆಗಿರ್ಬೋದು ಫೋಟೋ ಆಗಿರ್ಬೋದು ಅಥವಾ ಒಂದು ಬೆಳ್ಳಿಯ ವಸ್ತುಗಳಾಗಿರ್ಬೋದು ದೀಪಗಳಾಗಿರ್ಬೋದು ಅದರಲ್ಲೂ ಕಾಮಾಕ್ಷಿ ದೀಪ ತೆಗೆದುಕೋಬೇಕು ಅಂದ್ಕೊಂಡಿದ್ರೆ ಈ ಒಂದು ಸಮಯದಲ್ಲಿ ತೆಗೆದುಕೊಳ್ಳಿ ನಿಮಗೆ ತುಂಬಾ ಶುಭವಾಗುತ್ತದೆ ಹಾಗೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು